ಈಗ ನೀವೊಂದು ಕೆಲಸ ಮಾಡಬೇಕು. ಪ್ರತಿ ಕ್ಷಣ ಹಾಗಿರಬೇಕು, ಆದರೆ ಇರಕ್ಕಾಗ್ತಿಲ್ವಲ್ಲ, ಅದರಿಂದ ಸ್ವಲ್ಪ ಟೈಮ್ ನೋಡಬೇಕು. ಆರು ಗಂಟೆ ಜುಲೈ 14, 2013, ಈ 6 ಗಂಟೆ ನಮಗೆ ಎಷ್ಟು ಸಲ ಬರುತ್ತೆ? ಒಂದೇ ಸಲ, ಅಮೋಘ ಕ್ಷಣ ತಾನೇ. ಆರು ಗಂಟೆ ಜುಲೈ 14, 2013 ನಮ್ಮ ಜೀವಮಾನದಲ್ಲಷ್ಟೇ ಅಲ್ಲ, ಭೂಮಿಯ ಜೀವಮಾನದಲ್ಲೇ ಒಮ್ಮೆಯಷ್ಟೇ ಬರೋ ಕ್ಷಣ. ಹಾಗೆ ಬಿಡಕ್ಕಾಗುತ್ತಾ? ಸ್ವಲ್ಪ ಸುತ್ತ ನೋಡಿ, ಯಾರೇ ಇದ್ರು, ಮರ ಇರಲಿ, ಮನುಷ್ಯರಿರಲಿ, ಗುಡ್ಡ ಇರಲಿ, ಹಸು ಇರಲಿ, ಯಾರೇ ಇದ್ರು, ಸ್ವಲ್ಪ ಮುಗುಳ್ ನಗೋಣ್ವಾ, ಮಾಡೋಣ್ವಾ. ಒಂದೇ ಸಲ ಆಗೋದು, ಪ್ರಪಂಚದಲ್ಲಿ ಒಂದೇ ಸಲ ನಡೆಯೋದನ್ನ ಸುಮ್ಮನೆ ಬಿಡಬಹುದಾ? ನಾಳೆ ಬೆಳಗ್ಗೆ ಎದ್ರಿ, ಎಂಥ ಅದ್ಭುತ ವಿಷಯ ನೋಡಿ. ಇವತ್ತು ರಾತ್ರಿ ಮಲಗಿದವರಲ್ಲಿ 800,000 ಜನ ನಾಳೆ ಏಳಲಿಲ್ಲ ಜಗತ್ತಿನಲ್ಲಿ? ಹೌದು, ಹೌದಾನೆ, ಎಷ್ಟೋ ಜನ ಏಳಲಿಲ್ಲ. ನೀವು ನಾಳೆ ಬೆಳಗ್ಗೆ ಇದ್ರಿ, ಸಾಮಾನ್ಯವಾದ ವಿಷಯನ? ಅದ್ಭುತ ತಾನೆ. ಇನ್ನೂ ಇಲ್ಲೇ ಇದ್ದೀನಿ, ಒಮ್ಮೆ ಮುಗುಳ್ ನಗೋಣ್ವಾ. ಹೀಗೆ ಮಾಡ್ತೀರಾ, ಆನಂದದಿಂದ ಮಾಡ್ತೀರಾ? ಸುತ್ತಲೂ ನೋಡಿ, ನಿಮ್ಮ ಗಂಡ, ಹೆಂಡತಿ, ಮಕ್ಕಳು, ನಾಯಿ, ಎಲ್ಲರೂ ಇವತ್ತು ಎದ್ರು. ಅತ್ಯದ್ಭುತ ಅಲ್ವಾ? ಇನ್ನೇನು ಬೇಕು ನಮಗೆ? ಬೆಳಗ್ಗೆ ಸ್ವಲ್ಪ ನಗಬಹುದಾ? ಇಷ್ಟು ಅದ್ಭುತವಾದ ವಿಷಯ ನಡೀತು, ನಗೋದ ಅಥವಾ ಹೀಗೆ ಕೂತ್ಕೊಳ್ಳೋದ? ಇಡೀ ದಿನ ಹೀಗಿದ್ರೆ ಚೆನ್ನಾಗಿರುತ್ತೆ, ಆದರೆ ಅಲ್ಲಿ ಇಲ್ಲಿ ಸಿಕ್ಕಿಕೊಳ್ತೀವಿ. 1 ಗಂಟೆಗೊಮ್ಮೆ 6 ಗಂಟೆ ಆದಾಗ, ಓ 6 ಗಂಟೆ ಆಯಿತು, 7 ಗಂಟೆ. 7 ಗಂಟೆ ಅಂದರೆ ಸಾಮಾನ್ಯನ? ಇದು ಜಗತ್ತಿನಲ್ಲಿ ಒಮ್ಮೆ ಅಷ್ಟೇ ಆಗೋದು. 8 ಗಂಟೆ, ಇದು ಸಾಮಾನ್ಯವಾ? ಅದು ಅಮೋಘ. ಗಂಟೆಗೊಮ್ಮೆ ಇವನಿಗೆ ನೆನಪಿಸೋಣವಾ? ಎಲ್ಲಕ್ಕಿಂತ ಮುಖ್ಯ ಅಂದರೆ ಜೀವಂತವಾಗಿದ್ದೀನಿ, ಜೀವಂತವಾಗಿದ್ದೀನಿ. ಭೂಮಿ ಸುತ್ತುತ್ತಾ ಇದೆ, ಇನ್ನೇನು ಸಮಸ್ಯೆ ನಮಗೆ? ಕೈಕಾಲೆಲ್ಲ ಇದೆ, ಯಾವುದೂ ಹೋಗಿಲ್ಲ. 1 ಗಂಟೆಗೆ 1 ಸಲ ಮುಗುಳ್ ನಗೋಣವಾ? ಸುಮ್ಮನೆ ನಕರೆ ಏನೇನೋ ಅಂದ್ಕೋತಾರೆ ಸುತ್ತ ಇರೋರು, ಅದಕ್ಕೆ ಹೀಗೆ ಮಾಡಿ ನಗಿ, ನಗೋಣವಾ? ನಮಗೆ ಜೀವದ ಮಹತ್ವ ಗೊತ್ತಿಲ್ಲ, ಜೀವಂತವಾಗಿರೋದು ಅನ್ನೋದರ ಮಹತ್ವ ಗೊತ್ತಿಲ್ಲ. ತಲೆಯಲ್ಲಿ ಅನಗತ್ಯವಾದದ್ದೇನೋ ಓಡುತ್ತಿರುತ್ತೆ. ಜೀವಂತವಾಗಿರೋದು, ಜೀವ ಅನ್ನೋದರ ಮಹತ್ವವೇ ನಮಗೆ ಗೊತ್ತಿಲ್ಲ. ಅದನ್ನೇ ಗೌರವಿಸದ ಮನುಷ್ಯನಿಗೆ ಜೀವ ಏತಕ್ಕೆ? ಇದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಏನು ಮಾಡಿದ್ರಂದ್ರೆ, ಯಾರನ್ನ ನೋಡಿದರೂ ಮೊದಲು ಮಾಡಿ, ನಂತರ ಉಳಿದದ್ದೆಲ್ಲ ಮಾಡಬಹುದು. ಇದೊಂದು ಮಾಡಿದರೆ ಉಳಿದದ್ದೆಲ್ಲ ಸಮತ್ವದಲ್ಲೇ ಆಗುತ್ತೆ.